ಮನಸೊಂದಿದ್ದರೆ ಮಾರ್ಗವುಂಟು ಕೆಚ್ಚದೆ ಇರಬೇಕೆಂದು. ರಾಧಾ ಅಡಿಗೆ ಮನೆಗೆ ಸ್ವಾಗತ. ನಂಗೆ ತುಂಬಾ ಹೆಲ್ತ್ ವಿಶ್ವಾಸ ಇತ್ತು, ನಾನ್ ಸ್ವಲ್ಪ ಡಿಪ್ರೆಷನ್ ಗೆ ಹೋಗ್ಬಿಟ್ಟಿದ್ದೆ. ನನ್ ಕೆಲ್ಸ ಇಲ್ದೇನೆ ಕೋವಿಡ್ ಟೈಮಲ್ಲಿ ದಿನ ದುಡ್ಡು ನೋಡ್ತಿದ್ದೆ, ದುಡ್ಡು ನೋಡಿಲ್ಲ ಅಂದ್ರೆ ಅದ್ ಹೆಂಗಾಗತ್ತೆ ಹೇಳಿ. ಫೋಲ್ಡ್ ಆಗ್ತಾ ಇರ್ಲಿಲ್ಲ ಕೈ. ಇದ್ ನೋಡಿ, ಹಿಂಗೆ ಇಟ್ಕೊಂಡು ಇದನ್ನ ಅಡಿಗೆ ಮಾಡಿದೀನಿ. ನೈಟಿ ಹಾಕೊಂಡ್ ಮಾಡ್ಬೇಡ, ನಿನ್ ಸ್ಯಾರಿ ಉಟ್ಕೊಂಡ್ ಮಾಡು ಅಂತೆಲ್ಲ ಹೇಳಿದ್ರು. ನನ್ ಕಂಫರ್ಟ್ ಇರೋದ್ರಲ್ಲೇ ನಾನ್ ಮಾಡೋದು. ಹಾ, ಅವ್ರೆ ಕಳು ಸಾರೆ, ಒಂದ್ 18 ಲಕ್ಷ ಹೊಡಿದೆ. ಫಸ್ಟ್ ಪೇಮೆಂಟ್ ಬಂದು 1 ವರ್ಷ 3 ತಿಂಗಳು ಹತ್ತತ್ರ ಆಗಿದೆ. 8 ಮಂತ್ಸ್ ಆದ್ಮೇಲಿಂದ ಕಂಟಿನ್ಯೂಸ್ ಆಗಿ ಪೇಮೆಂಟ್ ಬರ್ತಾ ಇದೆ. ವಾಯ್ಸ್ ಓವರ್ ಕೊಡಕ್ಕೆ ಇಲ್ಲಿಗೆ ಮೈಕ್ ಹಾಕೊಂಡು ಎಡಿಟಿಂಗ್ ಮಾಡ್ತಾನೆ, ವಾಯ್ಸ್ ಓವರ್ ಕೊಡೋದು ಇಲ್ಲಿ. ಸೊ ತಾಯಿನ ತಂದೆನ ನೋಡ್ಕೊಳಕ್ಕೋಸ್ಕರ ಮದುವೆನೆ ಪೋಸ್ಟ್ಪೋನ್ ಮಾಡ್ತಿರೋ ಮಗ ಇವರು. ನನಗೆ ಸಕ್ಸಸ್ ಅಂದ್ರೆ ಏನು ಅಂತಂದ್ರೆ ತಂದೆ ತಾಯಿ ಜೊತೆ ಇರೋದೇನೆ ಸಕ್ಸಸ್. ಅಮ್ಮ ಊರೇನೆ ಅಂದರು ನೀ ನನ್ನ ದೇವರು. ಸ್ನೇಹಿತರೆ ನಮಸ್ಕಾರ, ಬನ್ನಿ, ನಿಮ್ಗೆಲ್ರಿಗೂ ಸ್ವಾಗತ. ರಾಧಾ ಅಡುಗೆ ಮನೆಯವರ ಮನೆಗೆ, ರಾಧಾ ಅಡುಗೆ ಮನೆಯವರ ಅಡುಗೆ ಮನೆ, ಆಮೇಲೆ ಫಸ್ಟ್ ಮನೆ. ಅಮ್ಮ ನಮಸ್ಕಾರ. ಅಮ್ಮ ನಮಸ್ಕಾರ. ಸೊ ಇವರು ರಾಧಾ ಅವರು, ಓಂಕಾರ ಮೂರ್ತಿ. ಓಂಕಾರ ಮೂರ್ತಿ ಅವರು ಮಂಜುನಾಥ್ ನಿಮ್ಮ ಮಗ. ಸೊ ಇವ್ರದೆಲ್ಲ ಪರಿಚಯ ನಾನು ಆಮೇಲೆ ಮಾಡ್ತೀನಿ ಸ್ನೇಹಿತರೆ. ಈಗ 3:30 ಆಗಿದೆ, ಊಟ ಮಾಡ್ಬೇಕಲ್ವಾ. ಅವರೇ ಅಡುಗೆ ಮಾಡಿದಾರಂತೆ ಊಟಕ್ಕೆ. ನೀವು ದಯವಿಟ್ಟು ಎಲ್ಲೂ ಹೋಗ್ಬೇಡಿ, ಪರಾಮ್ ಬರಬೇಕು ಅಂತ ಕರೆದಾರೆ. ಬಂದಿದ್ದೀನಿ ನಮ್ಮ ಸಹೋದರಿ ಮನೆಗೆ, ಊಟ ಮಾಡೋಣ. ಊಟ ಮಾಡಿಕೊಂಡು ಆಮೇಲೆ ಅವ್ರ ಕತೆ ಕೇಳೋಣ. ಈರುಳ್ಳಿ ಪಕೋಡ ಮಾಡಿ ತೋರಿಸಿದ್ದೀನಿ, ನೀವು ಒಂದ್ಸರಿ ಈ ತರ ನಾನು ಮಾಡಿರೋ ತರ ಪ್ರೊಸೀಜರಲ್ಲಿ ಮಾಡಿ ತುಂಬ ಚೆನ್ನಾಗಿ ಬಂದಿದೆ. ಏನು ಅಡುಗೆ ಅಕ್ಕ ನಿಮ್ಮನೇಲಿ? ಸರ್, ನಾನು ಪಕೋಡ ಮಾಡಿದ್ದೀನಿ, ಬೇಳೆ ಸಾರು ಮಾಡಿದ್ದೀನಿ, ಪಾಯಸ ಮಾಡಿದ್ದೀನಿ. ಪಾಯಸ? ಹಾಂ, ಪಾಯಸ. ಸಿಂಪಲ್ ಊಟ ಅಂತಂದು ಇಷ್ಟೆಲ್ಲ ಮಾಡ್ಬಿಟ್ರ? ಇಲ್ಲ, ನಾ ಮಾಮೂಲಿ ಮಾಡ್ತಾ ಇದ್ದೆ. ಅದಕ್ಕೆ ಮಾಡಿದೆ, ನೀವು ಬರ್ತೀರಲ್ಲ ಅದಕ್ಕೆ ಪಾಯಸ ಮಾಡಿದೆ. ಸರ್, ಇವಾಗ 3 ತಿಂಗಳಾಯ್ತು ಮನೆಗೆ ಬಂದು. ಸ್ವಂತ? ಇಲ್ಲ ಇಲ್ಲ ಸರ್, ಬಾಡಿಗೆ ಮನೆ. ಬಾಡಿಗೆ ಮನೆ, ಬಾಡಿಗೆ 15,000 ಬಾಡಿಗೆ. 15,000? ಯಾವ ಕಡೆ ನೀವು? ಸರ್, ನಮ್ಮ ಯಜಮಾನ್ರದ್ದು ಅರಸೀಕೆರೆ. ಹಾಂ, ಅರಸೀಕೆರೆ ಬೆಳಗುಂಬ. ನಿಮ್ದು? ನಮ್ದು ನಮ್ಮ ತಾಯಿ ಮನೆ ಕುಡಿಗಲ್ ಹತ್ರ, ಉಜ್ಜಿನಿ. ಉಜ್ಜಿನಿ ಚೌಡೇಶ್ವರಿ ಹಬ್ಬ ತುಂಬಾ ಚೆನ್ನಾಗಿತ್ತು. ತುಂಬಾ ಫೇಮಸ್, ಚೆನ್ನಾಗಾಗುತ್ತೆ. ಹೌದು. ಸೊ ಕುಣಿಗಲ್ ಸ್ಟೈಲ್ ನಮ್ಮ ಹಳೆ ಮೈಸೂರು ಶೈಲಿಯ ಸಾಂಬಾರು, ಒಳ್ಳೆ ಬೇಳೆ ಸಾಂಬಾರು ಸಕಾಲಾಗಿ ಬರ್ತಾ ಇದೆ. ಸೊಪ್ಪು ಬೇಳೆ ಸಾರು, ಅನ್ನ, ಆಮೇಲೆ ಪಾಯಸ, ಪಕೋಡ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ. ಆಲ್ರೆಡಿ ಟೇಸ್ಟ್ ನೋಡ್ಬಿಟ್ಟೆ. ಅಕ್ಕ ಅವ್ರ ಪರ್ಮಿಷನ್ ಕೂಡ ಇಲ್ಲದೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದು ಇದೆಯಲ್ಲ, ಭಯಂಕರ ಖುಷಿ. ಚೇರ್ ಮೇಲೆ ಕೂತ್ಕೊಂಡ್ರೆ ಯಾಕೋ ನಮ್ಗೆ ಅಷ್ಟು ಫೀಲ್ ಕಂಫರ್ಟ್ ಆಗಲ್ಲ. ಏನು ಮೇಗ? ಹಾಲ್ಕೀರು. ವಾವ್, ಸಕ್ಕತ್ತಾಗಿದೆ, ನೋಡೋಕ್ಕೆ ಚೆನ್ನಾಗಿದೆ ಅದು. ಹಾಲ್ಕೀರು ಕೊಟ್ಟರು ಅಕ್ಕವರು, ಕುಡಿ ನಾವು ತೊಗೊಂಡು. ಸೆಲ್ಫ್ ಸರ್ವಿಸ್ ಪಕೋಡ ಮಾತ್ರ ಸೆಲ್ಫ್ ಸರ್ವಿಸ್ ಮಾಡ್ಕೊತ ಇದ್ದೀನಿ. ತುಂಬ ಇಷ್ಟ ಪಕೋಡ. ಸೊ ನೋಡಿ, ಎರಡು ಕಾಂಬಿನೇಷನ್, ವೈಟ್ ಆ್ಯಂಡ್ ರೆಡ್ಡು, ಕಲರ್ ಕಲರ್ ಕಾಂಬಿನೇಷನ್ನು, ಸಕ್ಕತ್ತಾಗಿದೆ. ಬನ್ನಿ. ಅದೇ ನಾನು ಆಕ್ಚುಲಿ ನೋಡಿದೆ ಇವರ ಚಾನಲ್ ಅಲ್ಲಿ, ನಮ್ಮ ರಾಧಕ್ಕಾ ಅವರ ಚಾನಲ್ ಅಲ್ಲಿ 88,000 ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ಈ ವಿಡಿಯೋ ಟೆಲಿಕಾಸ್ಟ್ ಆಗೋದಕ್ಕೆ ಜಾಸ್ತಿ ಆಗಿರಬಹುದು. ಈ ವಿಡಿಯೋ ಯಾವಾಗ ಆಗ್ತೀವಿ ನಮಗೂ ಗೊತ್ತಿರಲ್ಲ. ಆದರೆ ಸುಮಾರು 196 200 ವಿಡಿಯೋಸ್ ಕೂಡ ಇದಾವೆ. ಅದ್ರಲ್ಲಿ ತುಂಬಾ ಟಾಪ್ ಅಲ್ಲಿ ಇರೋದು ಇವ್ರು ಮಾಡಿರುವಂತಹ ನಾಟಿ ಕೋಳಿ ಸಾರು ತುಂಬಾ ಚೆನ್ನಾಗಿದೆ. ಮುಂದಿನ ಸರ್ತಿ ಬಂದಾಗ ಅದನ್ನೇ ಮಾಡ್ತಾರೆ, ಅವ್ರನ್ನ ಗೊತ್ತಿದೆ. ಉಪ್ಸಾರು ನಾಟಿ ಕೋಳಿ ಸಾರು ಮಾಡ್ತಾರೆ. 8 ಲಕ್ಷ ಆಗಿದೆ. ಉಪ್ಸಾರು ಮಾಡಿದ 18 ಲಕ್ಷ ಹೊಡಿದ್ಯಾ? 18 ಲಕ್ಷ ಹೊಡಿದೆ. ನೋಡಿ ಸ್ನೇಹಿತರೆ, ಹಸಿ ಅವರೆಕಾಳು ಉಪ್ಸಾರು ಮಾಡಿ ತೋರಿಸಿದೀನಿ, ನೀವು ಒಂದ್ಸರಿ ಈ ತರ ಮಾಡಿ. 18 ಲಕ್ಷ ಅಣ್ಣಂಗೆ ನಂಬಕ್ ಆಗ್ತಾ ಇಲ್ಲ ಅವ್ರ ಯಜಮಾನ್ರಿಗೆ. ನೀನ್ ಮಾಡೋ ಉಪ್ಸಾರನ 18 ಲಕ್ಷ ನೋಡೋರ ಅಂತ ಅಣ್ಣ ಫುಲ್ ಟೆನ್ಷನ್ ಆಗ್ಬಿಟ್ರು. ಇರ್ಲಿ, ಏನಿವೆ, ನಾನಂತೂ ಊಟ ಬಿಡಲ್ಲ, ಊಟ ಮಾಡಿ ಆಮೇಲೆ ಅಕ್ಕನ ಕತೆ ಕೇಳ್ತೀನಿ. ಈ ಬೆಳ್ಳುಳ್ಳಿ ಇದೆಯಲ್ಲ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಊಟಕ್ಕೆ. ಎಲ್ಲಾ ವಿಡಿಯೋ ಹೇಳಿದೀನಿ, ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಮಾಡ್ತೀನಿ, ಗ್ಯಾಸ್ಟ್ರಿಕ್ಗೆ ತುಂಬಾ ಒಳ್ಳೇದು. ಫಸ್ಟ್ ಕ್ಲಾಸ್ ಆಗಿದೆ ಊಟ ಮಾತ್ರ. ಊಟ ಮಾಡಕ್ ಮುಂಚೆ ರಾಧಾ ಅಡುಗೆ ಮನೆ ಚಾನಲ್ ಒಂದ್ಸಲ ನೋಡಿ, ತುಂಬಾ ಒಳ್ಳೊಳ್ಳೆ ಅಮ್ಮನ ಕೈ ರುಚಿ ತರದ ಅಡುಗೆಗಳನ್ನ ನಮ್ಮ ರಾಧಕ್ಕ ಅವ್ರು ಮಾಡಿದ್ದಾರೆ. ನೋಡಿ, ಎಂಜಾಯ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಖಾಲಿ ಮಾಡಿದೆ, ಈಗ ಊಟ ಆದ್ಮೇಲೆ ಇಂಟರ್ವ್ಯೂ ಮಾಡೋಣ. ಬನ್ನಿ, ಈಗ ಇಂಥ ಒಳ್ಳೆ ಊಟ ಹಾಕಿದ ನಮ್ಮ ರಾಧಾ ಅಡುಗೆ ಮನೆಯ ರಾಧಕ್ಕ ಅವ್ರ ಕಥೆ ಏನು ಅನ್ನೋದನ್ನ ಕೇಳೋಣ. ಓಕೆ, ನಮಸ್ಕಾರ. ರಾಧಾ ಅಡುಗೆ ಮನೆಗೆ ಸ್ವಾಗತ. ನಾನು ಮುಂಚೆ ಹೋಟೆಲ್ ಮಾಡ್ತಾ ಇದ್ವಿ, ನಾವು ಹೋಟೆಲ್ ಮಾಡ್ತಿದ್ವಿ, ಬೇಕರಿ ಮಾಡ್ತಿದ್ವಿ, ನಮ್ಮನೆಯವ್ರು ಫೈನಾನ್ಸ್ ಮಾಡ್ತಿದ್ರು. ಆಮೇಲೆ ನನಗೆ ಸ್ವಲ್ಪ ತುಂಬಾ ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟೆ. ಹೋಟೆಲ್ ಎಲ್ಲ ಸ್ಟಾಪ್ ಆಯಿತು. ಅದು ಸ್ಟಾಪ್ ಆಗಿದ್ದು ಅಂದರೆ ಸುಮ್ಮನೆ ಮನೇಲೇ ಇರ್ತಿದ್ದೆ, ಮಲ್ಕೊಂಡೇ ಇರ್ತಿದ್ದೆ, ಸಿಕ್ಕಾಬಿಟ್ಟೆ, ನಾನು ದಪ್ಪ ಬೇರೆ ಆಗಿಬಿಟ್ಟೆ. ನನಗೆ ತುಂಬ ಹೆಲ್ತ್ ವಿಶ್ವಾಸ ಇತ್ತು, ಅಂದರೆ ನನಗೆ ತುಂಬ ಕಿಡ್ನಿಲಿ ಕಲ್ಲು ಪ್ರಾಬ್ಲಮ್ ಆಗಿ ಮತ್ತೆ ನಾನು ಅದರಲ್ಲೂ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ. ಅದರಲ್ಲೂ ನನಗೆ ಒಂದು 5-6 ಲಕ್ಷ ದುಡ್ಡು ಖರ್ಚಾಯಿತು. ಅದು ಕಿಡ್ನಿ ಇನ್ಫೆಕ್ಷನ್ ಆಗೋಗಿತ್ತು, ಫುಲ್ಲು ಹೊಟ್ಟೆ ಇನ್ಫೆಕ್ಷನ್ ಆಗೋಗಿತ್ತು. ಯಾರು ನನಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಲಿಲ್ಲ ಡಾಕ್ಟ್ರು. ಆಮೇಲೆ ನಮ್ಮ ಮಗ ಏನು ಮಾಡಿದ್ರು, ಸರಿ ಮಮ್ಮಿ ನೀನು ಸುಮ್ಮನೆ ಬೇಜಾರಾಗಿರ್ತೀಯ, ಯಾವಾಗಲೂ ಮಲಗಿರ್ತೀಯ, ನಾನು ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೆ, ನನ್ನ ಕೆಲಸ ಇಲ್ದೇನೆ ಕೋವಿಡ್ ಟೈಮಲ್ಲಿ. ಸರಿ, ಅವರು ನೋ ಯುವರ್ ಯೋಗ ಅಂತ ಒಂದು ಚಾನಲ್ ಮಾಡಿದ್ರು. ಯಾರು? ನಮ್ಮ ಮಗ.
ಯೋಗ ಥೆರಪಿ ಅವರು, ಯೋಗ ನೋ ಯುವರ್ ಯೋಗ ಅಂತ ಒಂದು ಚಾನಲ್ ಮಾಡಿದ್ರು ಯೂಟ್ಯೂಬ್ ಅಲ್ಲಿ. ಯೂಟ್ಯೂಬ್ ಅಲ್ಲಿ ಆಮೇಲೆ ಅವ್ರು ಏನ್ ಮಾಡಿದ್ರು, ನಮ್ಮ ಮಗ ಸರಿ ಆಯ್ತು ಮಮ್ಮಿ ನಿನ್ಗೊಂದು ಚಾನಲ್ ಮಾಡ್ಕೊಡ್ತೀನಿ, ಏನಾದ್ರೂ ಅದ್ರಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು. ಮತ್ತೆ ನಾವೇನ್ ಮಾಡಿದ್ವಿ, ಸಾಂಬಾರ್ ಪುಡಿನ ಸ್ಟಾರ್ಟ್ ಮಾಡಿದ್ವಿ. ಸಾಂಬಾರ್ ಪುಡಿ ಸೇಲ್ ಮಾಡಕ್ಕೆ ಅದ್ರಲ್ಲೇ ತೋರಿಸಿದ್ವಿ ಯೂಟ್ಯೂಬ್ ಅಲ್ಲಿ. ಸಾಂಬಾರ್ ಪುಡಿ ಮಾಡ್ತೀನಿ. ಸಾಂಬಾರ್ ಪುಡಿ ನಾನು ಯೂಟ್ಯೂಬ್ ಅಲ್ಲಿ ಡಿ ಡಿ ಟಿ ಸಿಲಿ ಮತ್ತೆ ಇದ್ರಲ್ಲಿ ಎಲ್ಲ ಕೊರಿಯರು ಮತ್ತೆ ಇದು ಝೊಮ್ಯಾಟೊ ಅದ್ರಲ್ಲೆಲ್ಲಾದ್ರೂ ಹೋಗುತ್ತೆ, ನಿಯರ್ ಬೈ ಹೋಗುತ್ತೆ. ನೀವು ಮಾಡೋ ಸಾಂಬಾರ್ ಪುಡಿ ಬೇರೆ ಬೇರೆ ಊರಿಗೆಲ್ಲ ಹೋಗಿದೆ ನಂದು, ಮೆಡ್ರಾಸು, ಬಾಂಬೆ, ಬೇರೆ ಬೇರೆ ಕಡೆ ಎಲ್ಲ ಬೇರೆ ಬೇರೆ ಕಂಟ್ರಿಗೆಲ್ಲ ಹೋಗಿದೆ ನಂದು. ಬೇರೆ ಬೇರೆ ಊರಲ್ಲೆಲ್ಲ ಯು ಎಸ್ ಎಲ್ಲೆಲ್ಲ ನನ್ನ ವಿಡಿಯೋ ನೋಡ್ತಾರೆ, ನೋಡಿ ನಂದು ಸಾಂಬಾರ್ ಪುಡಿನ ಎಲ್ಲಾರು ತಗೋತಾರೆ. ಪುಳಿಯೋಗರೆ ಪುಡಿ, ಸಾಂಬಾರ್ ಪುಡಿ, ಮಟನ್ ಸಾಂಬಾರ್ ಪುಡಿ, ಮತ್ತೆ ಚಟ್ನಿ ಪುಡಿ, ರಸಂ ಪುಡಿ, ಪ್ರತಿ ಒಂದನ್ನು ಮಾಡ್ಕೊಡ್ತೀನಿ. ಪುಡಿ ಐಟಮ್ ಏನಿದೆ ಅದನ್ನೆಲ್ಲ ಬಿಸಿಬೇಳೆ ಭಾತ್ ಪುಡಿ, ವಾಂಗಿಭೂತ್ ಪುಡಿ ಎಲ್ಲ ಮಾಡ್ಕೊಡ್ತೀನಿ. ಮನೇಲೆ ಮಾಡ್ಕೊಡ್ತೀನಿ. ಹೋಮ್ ಮೇಡ್ ನಾನು ಸಾಂಬಾರ್ ಪುಡಿನ ಸೇಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕೊರೋನಾ ನಂತರ, ಇಲ್ಲ ಕೊರೋನಾ ಟೈಮ್ ಅಲ್ಲೇನೆ, ಕೊರೋನಾ ಟೈಮ್ ಅಲ್ಲಿ 2020ರಲ್ಲಿ ಗೌರಿ ಹಬ್ಬ ಬಂದ್ರೆ ನಂದು 3 ವರ್ಷ ಇವಾಗ ವಿಡಿಯೋ ಸ್ಟಾರ್ಟ್ ಆಗಿ. ನಾನು ಸ್ಟಾರ್ಟ್ ಮಾಡ್ದಾಗಿಂದನು ತುಂಬಾ ಚೆನ್ನಾಗಿ ಹೋಗುತ್ತೆ. ಮತ್ತೆ ನಂದು ಇದು ಸರಿ ಇಟ್ಟು ಅಂದ್ರೆ ಸರಿ ಮಕ್ಕಳು ತಿನ್ನೋದು ಪ್ರೋಟೀನ್ ಫುಡ್. ನನ್ನ ಮಗ ಇದನ್ನ ನನಗೆ ಒಂದು ಒಳ್ಳೆ ಲೈಫ್ ಕೊಟ್ಟಿದ್ದಾನೆ. ಮಗನೇ ತಾಯಿಗೆ ಲೈಫ್ ಕೊಟ್ಟಿದ್ದಾನೆ. ಹೌದೌದು, ತಾಯಿ ಮಗನಿಗೆ ಜನ್ಮ ಕೊಡ್ತಾಳೆ, ಆದ್ರೆ ಇಲ್ಲಿ ಮಗ ತಾಯಿಯಿಂದ ಜನ್ಮ ಪಡೆದು ತಾಯಿಗೆ ಇನ್ನೊಂದು ಮರು ಜನ್ಮ ಕೊಟ್ಟಿದ್ದಾನೆ. ಎಂತ ವಿಶೇಷವಾದ ಮಾತು ಹೇಳಿದ್ರೆ. ಇಲ್ಲ ನನ್ನ ಯಾಕಂದ್ರೆ ನನ್ಗೆ ನಾನು ದಿನ ದುಡ್ಡು ನೋಡ್ತಿದ್ವಿ, ಅದು ಗೊತ್ತಿಲ್ಲ ನನಗೆ. ಯಾಕಂದ್ರೆ ನಮ್ದು ಬಿಸ್ನೆಸ್ ಇತ್ತು, ಹೋಟ್ಲು, ಹೋಟೆಲ್ ಬಿಸ್ನೆಸ್. ನಮ್ಮ ಮಾವ ತೀರೋಗ್ಬಿಟ್ರು, ಹೋಟೆಲ್ ಮಾಡಕ್ ಆಗ್ಲಿಲ್ಲ. ಅಕ್ಕನ ಗಂಡ ಅವರು, ನಮ್ಮ ಭಾವ, ಅವ್ರು ತೀರೋದ್ಮೇಲೆ ನಾನು ಫುಲ್ ಡಿಪ್ರೆಸ್ ಅನ್ಗೆ ಹೋಗ್ಬಿಟ್ಟೆ. ದಿನ ದುಡ್ಡು ನೋಡ್ತಿದ್ರೆ ದುಡ್ಡು ನೋಡಿಲ್ಲ ಅಂದ್ರೆ ಅದು ಹೆಂಗಾಗುತ್ತೆ ಹೇಳಿ? ಏನೋ ಒಂದು ತಗೋಬೇಕು, ಏನೋ ಒಂದು ಮಾಡಬೇಕು, ಎಲ್ಲದಕ್ಕೂ ಹಸ್ಬೆಂಡ್ ಹತ್ರ ಕೇಳಬೇಕು. ಯಾಕಂದ್ರೆ ನಾವೇ ಸಂಪಾದನೆ ಮಾಡಿ ನಮ್ಮ ಕೈಗೆ ದುಡ್ಡು ಬರ್ತಿತ್ತು ಹೋಟೆಲ್ ಇದರಲ್ಲಿ. ಆಮೇಲೆ ಏನಾಯ್ತು, ನಿಂತೋದ್ಮೇಲೆ ನನಗೆ ತುಂಬನೇ ಏನೋ ಒಂಥರ ನನಗೆ ಹೇಳ್ಕೊಳಕ್ಕಾಗದೇ ಇರೋಷ್ಟು ನೋವು. ಇಡೀ ನಾನು ಒನ್ ಇಯರ್ ನಾನು ನಿದ್ದೆ ಮಾಡಿಲ್ಲ. ಯಾವುದೋ ಹೋಟ್ಲು ಬೇಕ್ರಿ ನಿಂತೋದ್ಮೇಲೆ? ಹಾಂ, ನಿಂತೋದ್ಮೇಲೆ 1 ಇಯರ್ ನನ್ನ ನೈಟ್ ಫುಲ್ಲು ನಾನು ಒನ್ ಇಯರ್ ನಿದ್ದೆನೆ ಮಾಡಿಲ್ಲ ನಾನು. ಹಾ, ನಿದ್ದೆ ನಂಗೆ ಮಾಡಕ್ ಆಗ್ಲಿಲ್ಲ. ಯಾಕಂದ್ರೆ ನಾವೆಲ್ಲ ಏನೇ ಒಂದ್ ತಗೋಬೇಕಂದ್ರು ಈಗ ನಮ್ಮ ಮಗನು ಅವರು ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು, ಅವರು ಸಂಪಾದನೆ ಮಾಡ್ತಾ ಇದ್ರು, ಅವ್ರಿಗೂ ಆನ್ಲೈನ್ ಕ್ಲಾಸ್ ಅಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ರು. ಕೆಲವು ಕಡೆ ಅವರೇ ಹೋಗಿ ಥೆರಪಿ, ಯೋಗ ಥೆರಪಿ, ಜಯನಗರ್, JP ನಗರ್, ಮಲೇಶ್ವರಮ್, ಬೇರೆ ಬೇರೆ ಏರಿಯಾಗ ಹೋಗಿ ಅವರು ಕ್ಲಾಸ್ ತಗೊಂತಾ ಇದ್ರು. ಆಮೇಲೆ ಅವಾಗ ನಂಗೆ ತುಂಬಾನೇ ಜೀವನನೇ ನಂಗೆ ಜಿಗುಪ್ಸೆ ಬಂದ್ಬಿಡ್ತು. ಏನಪ್ಪ ಈ ತರ ಆಗೋಯ್ತಲ್ಲ, ಏನ್ ಮಾಡೋದು ಏನ್ ಮಾಡೋದು ಅಂದಾಗ ನನಗೆ ಇವಾಗ ನನ್ನ ಸಾಂಬಾರ್ ಪುಡಿನೂ ಕೈ ಹಿಡಿತು, ನಾನು ಯೂಟ್ಯೂಬನ್ನು ಕೈ ಹಿಡಿದು. ನಾನು ಯೂಟ್ಯೂಬಿಂದ ನಂಗೆ ಜಾಸ್ತಿ ನನಗೆ ಯೂಟ್ಯೂಬ್ ಓಡಲ್ಲ ವಿಡಿಯೋ, ಆದರೆ ನನ್ನ ಸಾಂಬಾರ್ ಪುಡಿಯಿಂದ ನಾನು ಚೆನ್ನಾಗೆ ನನ್ನ ಜೀವನ ಮಾಡ್ತಾ ಇದ್ದೀನಿ. ನನಗೆ ತುಂಬ ಖುಷಿ ಇದೆ, ನೀರು ಮಳ್ತಾ ಇದೆ, ಟೀ ಪುಡಿ ಹಾಕ್ತೀನಿ. ನಮ್ಮ ಮನೆಯವ್ರು ಮಾಡ್ತಾರೆ, ಆ ಥರ ಮಾಡ್ತಾ ಇದ್ದೆ. ನನಗಿಂತ ನಮ್ಮ ಮನೆಯವ್ರು ಚೆನ್ನಾಗಿ ಮಾಡ್ತಾರೆ ಟೀ ಕಾಫಿ. ಓ, ನೀವು ನಿಮ್ಮ ಯಜಮಾನರು ಮಾಡೋ ಟೀ ಕುಡಿಯೋದು? ಹೌದು, ನಾನು ಟೀ ಕುಡಿಯೋದೇ ಇಲ್ಲ, ನಾನು ಮಾಡಿ ಟೀ ಕಾಫಿ ನಾನು ಕುಡಿಯೋದೇ ಇಲ್ಲ. ಯಾವ ವರ್ಷ ಮದುವೆ ಆಗಿದೆ? ಎಷ್ಟು ವರ್ಷ ಆಯ್ತು? ನಮ್ದು ಆಗ್ಲೇ ಒಂದು 32 ವರ್ಷ ಆಗಿದೆ. 32 ವರ್ಷ? ಹಾ, 32 ವರ್ಷ. ನನ್ನ ಮಗನ್ಗೆ 30 ವರ್ಷ. ಹತ್ತತ್ರ 33 ವರ್ಷ ನಡೀತಾ ಇದೆ. ಎಷ್ಟು ಮಕ್ಳು ತಮ್ಗೆ? ನನ್ಗೆ ಒಬ್ಬನೇ ಮಗ, ಅಂದ್ರೆ ನಮ್ಮ ಅಕ್ಕನ ಮಕ್ಕಳೆಲ್ಲ ನಮ್ಮ ಮಕ್ಕಳ ತರಾನೆ ಸಾಕಿದೀವಿ. ನಮ್ಮ ಅಕ್ಕನ ಮಗಳಿಗೆ ತಾಯಿ ಇಲ್ಲ, ಅವಳನ್ನ ಸಾಕಿದೀವಿ, ಅವಳನ್ನ ಮಗಳು ಅನ್ಕೊಂಡಿದೀವಿ. ಮೊದ್ಲೇ ಬೆಂಗಳೂರಲ್ಲಿ ಇದ್ರ? ನಾನು ಬೆಂಗಳೂರಲ್ಲಿ ಇದ್ದೆ. ಮುಂಚೆನೆ ನನ್ಗೆ ಒಬ್ರು ಮಕ್ಕಳಿಲ್ಲ ಅಂತ ಸಾಕಿದ್ರು. ನಾವು ಬೆಂಗಳೂರಲ್ಲಿ ಬಂದು ನಾನು ಸುಮಾರು ನಾನು ಒಂದು 8 ವರ್ಷ ಹುಡುಗಿ ಇದ್ದಂಗೆನೆ ಬಂದಿದ್ದೆ. ನಮ್ಮ ಮನೆಯಲ್ಲಿ ಏನಂದ್ರೆ ನಮ್ಮ ತಂದೆ ತುಂಬಾ ಜಮೀನು ಇತ್ತು, ನಮ್ಮ ತಂದೆದು. ಅದು ನಮ್ಮ ತಂದೆ ಜಮೀನನ್ನ ಅಣ್ಣತಮ್ಮಂದಿರಿಗೆ ಮಾರ್ಬಿಟ್ರು. ಅಂದ್ರೆ ಮಾರ್ಬಿಟ್ರು ಅಂದ್ರೆ ಅವ್ರ ಚಿಕ್ಕೆಂಟಿ ಮಕ್ಕಳು, ನಮ್ಮ ತಂದೆ ದೊಡ್ಡ ಹೆಂಡತಿ ಮಗ. ಆ ಮಾರ್ಬಿಟ್ಟಾಗ ನಾವು 3 ಜನ ಹೆಣ್ಮಕ್ಳು, 3 ಹೆಣ್ಮಕ್ಳೇ ಹುಟ್ಟು ಅಂತ ಹೇಳ್ಬಿಟ್ಟು ಅವ್ರಿಗೇನೆ ಅವ್ರ ರಿಲೇಷನ್ಗೆನೆ ಅವ್ರ ಜಮೀನ್ ಮಾರ್ಬಿಟ್ರು. ಅವಾಗ ಏನಾಯ್ತು, ನಮ್ಗೆ ನಮ್ಮ ತಾಯಿಗೆ ಮಕ್ಕಳು ಸಾಕಕ್ಕೆ ತುಂಬಾ ಕಷ್ಟ ಆಯ್ತು. ನಮ್ಮಪ್ಪ ಕುಡ್ತು ಚಟಕ್ಕೆ ಮತ್ತೆ ಸ್ಪೀಟ್ ಆಡಕ್ಕೆ ಎಲ್ಲ ನಿಂತ್ಕೊಂಡ್ಬಿಟ್ರು. ನಮ್ಮಅಮ್ಮಂಗೆ ಏನು ಕೆಲ್ಸನೇ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಅವ್ರು ಇಜ್ಜಿಲ್ ಸುಡ್ತಾ ಇದ್ರು, ಕಾಡ್ಗೆ ಹೋಗಿ ಇಜ್ಜಿಲ್ ಸೌದೆ ಕಡ್ದು ಇಜ್ಜಿಲ್ ಸುಡ್ತಾ ಇದ್ರು. ಯಾರೋ ನಿಮ್ಮ ಅಪ್ಪ ಅಮ್ಮ? ನಮ್ಮ ತಾಯಿ. ನಮ್ಮಅಮ್ಮ ಏನ್ ಮಾಡಿದ್ರು, ನಮ್ದು ಇನ್ನೊಬ್ರು ಅಕ್ಕ ಅದೆ ನಮ್ಮ ಕತ್ತಿರೋದ್ರು ಅಂತ ಹೇಳಿದ್ರಲ್ಲ, ಅವ್ರನ್ನು ನನ್ನನ್ನು ಇಲ್ಲಿ ಯಾರೋ ಒಬ್ರಿಗೆ ಮಕ್ಕಳಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ನನ್ನನ್ನ ತಂದ್ಬಿಟ್ರು. ಅವರು ಚೆನ್ನಾಗಿ ನೋಡ್ಕೊಂಡ್ರು, ನಮ್ಗೆ ಮಗಳ ತರನೇ, ಸೇಮ್ ಮಗಳ ತರನೇ ನೋಡಿ ಅವರು ನನಗೆ ಒಂದು ಒಳ್ಳೆ ಲೈಫ್ ಕೊಟ್ರು. ಅವರು ತುಂಬಾ ಚೆನ್ನಾಗೆ ನನ್ನನ್ನು ಸಾಕಿದ್ರು. ಅಂದ್ರೆ ಎಲ್ಲ ಏನೇನ್ ಬೇಕು ನನ್ಗೆ
ಅವರೆಲ್ಲದನ್ನು ಕೊಟ್ಟು ಎಲ್ಲ ಸಾಕಿ ಇವತ್ ನನ್ನ ಹತ್ರ ಏನಿದೆ ಅಂದ್ರೆ ಅದಕ್ಕೆ ಅವರೇ ಕಾರಣ. ಮದುವೆ ಮಾಡಿದ್ದು ಅವ್ರೇನ ಸಾಕ್ದವ್ರನ್ನ? ಹಾ, ಅವರೇ ಮಾಡಿದ್ದು ಅಂದ್ರೆ ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್ ಅಂದ್ರೆ ನಮ್ಮ ಯಜಮಾನ್ರು ನಮ್ಮ ಅಕ್ಕನ ಗಂಡ ಮೂರ್ ಜನನು ಒಟ್ಟಿಗೆ ಕೆಲಸ ಮಾಡ್ತಿದ್ರು. ನಮ್ಮನೆಯವ್ರು ಅವ್ರ ಜೊತೆ ಊರಿಗೆ ಬಂದ್ರು, ಆವಾಗ ನಾನ್ ಮದ್ವೆ ಮಾಡ್ಕೊಂತೀನಿ ಅಂತ ಹೇಳಿದ್ರು. ನಮ್ಮನೆಯವ್ರದ್ದು ಬೇರೆ ಕ್ಯಾಸ್ಟ್, ನಮ್ದು ನಮ್ಮನೆಯವ್ರ ಲಿಂಗ ಇತ್ತು, ನಾವು ಗೌಡ್ರು ಅಂದ್ರೆ ನಮ್ಮನೆಯವರು ಬಿಡ್ಲಿಲ್ಲ, ಹಂಗೂ ಮದ್ವೆ ಮಾಡ್ಕೊಂಡ್ಬಿಟ್ರು. ಫಸ್ಟ್ ಒಪ್ಕೊಂಡಿದ್ರು ನಮ್ಮನೆಯಲ್ಲೆಲ್ಲ, ಆಮೇಲೆ ನಾ ಮದ್ವೆ ಮಾಡಲ್ಲ ನೀವು ಲಿಂಗಾಯತ್ರು ಅಂತ ಹೇಳಿದಾಗ, ಇಲ್ಲ ನಾನು ಈ ಹುಡುಗಿನೇ ಮದ್ವೆ ಆಯ್ತೀನಿ ಅಂತ ನಮ್ಮನೆಯವ್ರು ಹಠ ಮಾಡಿ ಮದ್ವೆ ಆದ್ರು. ಒಳ್ಳೆ ಲವ್ ಸ್ಟೋರಿ ನಿಮ್ದು. ಓಕೆ, ಸೊ ಮದುವೆ 33 ವರ್ಷ ಆಯ್ತು, ಅವಾಗಿನ ನಿಮ್ದು ಹೋಟೆಲ್ ಬಿಸ್ನೆಸ್? ಹಾ, ಹೋಟೆಲ್ ಅಂದ್ರೆ ಫಸ್ಟ್ ಒಂದ್ ಸ್ವಲ್ಪ ದಿನ ಏನು ಮಾಡ್ಲಿಲ್ಲ. ನಮ್ಮನೆಯವರು ಅವರು ಸೆಕ್ಯೂರಿಟಿ ಏಜೆನ್ಸಿ ಮಾಡಿದ್ರು, ಅವರೇ ಓನ್ ಆಗಿ ಒಂದ್ ಏಜೆನ್ಸಿ ಮಾಡಿದ್ರು. ಆಮೇಲೆ ಅವ್ರದ್ದು ಸೆಕ್ಯೂರಿಟಿ ಏಜೆನ್ಸಿ ಇತ್ತು ಅವ್ರ ಮಾವಾರ್ದು, ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಅಲ್ಲಿ ಬಿಟ್ರು ನಮ್ಮನೆಯವರು. ಆಮೇಲೆ ಅವರು ಅವರೇ ಓನ್ ಆಗಿ ಏಜೆನ್ಸಿ ಮಾಡಿದ್ರು. ಆಮೇಲೆ ಯಾಕೋ ಅವ್ರಿಗೆ ಫೀಲ್ಡ್ ಆಫೀಸರ್ ಕೆಲಸ ಮಾಡ್ತಾ ಇದ್ರು, ಯಾಕೋ ಸೆಟ್ ಆಗ್ಲಿಲ್ಲ. ಆಮೇಲೆ ನಮ್ಮ ಹೋಟಲ್ಲು ಅಂತೆಲ್ಲ ಮಾಡಿ ಬೇಕ್ರಿ ಫೈನಾನ್ಸು ಸಣ್ಣ ಪುಟ್ಟ ಎಲ್ಲದು ಮಾಡಿ ಇವಾಗ ನಮ್ಮನೆಯವ್ರು ಏನು ಮಾಡ್ತಾ ಇಲ್ಲ, ಎಲ್ಲ ಸ್ವಲ್ಪ ಲಾಸ್ ಆಯಿತು. ಈಗ ಏನು ಮಾಡ್ತಾ ಇದ್ದೀವಿ, ಈಗ ಆಟೋ ಓಡಿಸ್ತಾ ಇದ್ದಾರೆ ಯಾರೋ ಒಬ್ರು ಪೋಸ್ಟ್ ಅಮ್ಮ, ಅವರು ಪರ್ಮನೆಂಟಾಗಿ ದಿನ 400 ರೂಪಾಯಿ ಕೊಡ್ತಾರೆ, 2 ಅವರ್ ಕೆಲಸ ಮಾಡ್ತಾರೆ. ಮತ್ತೆ ಅವರೇ ನಮ್ಮನೆಯವರೇ, ಯಾಕಂದ್ರೆ ನನ್ಗೆ ತುಂಬ ಹೆಲ್ತ್ ಪ್ರಾಬ್ಲಮ್ ಇದೆ, ನಾನು ಆಗಲೇ ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನಿಮ್ಮ ಚಾನಲಲ್ಲಿ. ನನ್ನ ಚಾನಲಲ್ಲಿ ನನಗೆ ಈ ಡಾಕ್ಟ್ರ್ ಕಡೆಯಿಂದ ನನಗೆ ಶುಗರು 100, 160, 200 ಇತ್ತು. ಅವ್ರೇನು ಮಾಡಿದ್ರು ನನಗೆ ಫುಲ್ಲು ಮಾತ್ರೆ ಜಾಸ್ತಿ ಡೋಸ್ ಕೊಟ್ಬಿಟ್ರಲ್ವಾ, ಅದೇನಾಯಿತು ನನಗೆ ಕಿಡ್ನಿಲಿ ಸ್ಟೋನ್ ಪ್ರಾಬ್ಲಮ್ ಬೇರೆ ಆಗಿ ನನಗೆ ಹೆಲ್ತ್ ತುಂಬ ಪ್ರಾಬ್ಲಮ್ ಆಗಿ ಇವಾಗ ನಮ್ಮನೆಯವರೇ ಮನೆಯಲ್ಲೆಲ್ಲ ಕೆಲಸ ಮಾಡಿಕೊಂಡು ಅವರೇ ಇರ್ತಾರೆ ಮನೆಯಲ್ಲಿ, ಒಂದು 2 ಅವರ್ ಮಾತ್ರ ಡ್ಯೂಟಿಗೆ ಹೋಗಿ ಬರ್ತಾರೆ. ನಮಸ್ಕಾರ ಸ್ನೇಹಿತರೆ, ರಾಧಾ ಅಡಿಗೆ ಮನೆಗೆ ಸ್ವಾಗತ. ಸಾಂಬಾರ್ ಪುಡಿ ಮಾಡೋದನ್ನ ತೋರಿಸ್ತಾ ಇದ್ದೀವಿ. ಸೊ ಫಸ್ಟ್ ಮಾಡಿದ ಯೂಟ್ಯೂಬ್ ಫಸ್ಟ್ ಮಾಡಿದ ಸಾಂಬಾರ್ ಪುಡಿ? ಇಲ್ಲ, ಫಸ್ಟ್ ನಾನು ಯೂಟ್ಯೂಬೇ ಸ್ಟಾರ್ಟ್ ಮಾಡಿದ್ದು. ನನಗೆ ಸಾಂಬಾರ್ ಪುಡಿ ಹೋಮ್ ಮೇಡ್ ಮಾಡಿ ತೋರಿಸಿ ತೋರಿಸಿ ಅಂತ ನನಗೆ ಕಮೆಂಟ್ ಬರ್ತಾ ಇತ್ತು. ಯಾವ್ದು ಅಡಿಗೆ ವಿಡಿಯೋಗಳಿಗೆ? ಹಾ, ಅಡಿಗೆ ವಿಡಿಯೋದು ಕಮೆಂಟ್ ಬರೋದು? ಹಾ, ಕಮೆಂಟ್ ಬರ್ತಾ ಇತ್ತು. ಆಗ ನಾನೇನ್ ಮಾಡಿದೆ, ಒಂದ್ಸರಿ ಮಾಡಿ ತೋರಿಸ್ಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೇಳ್ದೆ ನಾನು. ಆಮೇಲೆ ನೋಡ್ರಿ ಇವಾಗ ಸಾಂಬಾರ್ ಪುಡಿ ಚೆನ್ನಾಗಿ ಹೋಗ್ತಾ ಇದೆ. ಎಷ್ಟೋಗುತ್ತೆ? ಒಂದು 3 ತಿಂಗಳೊಳಗಡೆ ಒಂದು 40-50 ಕೆಜಿ ಹೋಗುತ್ತೆ. 3 ತಿಂಗಳಿಗೆ ಒಂದು 50 ಕೆಜಿ ಸಾಂಬಾರ್ ಪುಡಿ ಮಾಡ್ತೀರಿ? ಸಾಂಬಾರ್ ಪುಡಿ ಮಾಡ್ತೀವಿ, ಊರಲ್ಲಿ ಮಾಡ್ಕೊಂಬರ್ತೀನಿ. ಹಾ, 50 ಕೆಜಿ ಮಾಡ್ಕೊಂಬರ್ತೀನಿ. ನನ್ಗೆ ಏನಂದ್ರೆ ಅಲ್ಲಿ ಮನೆ ಚೆನ್ನಾಗಿತ್ತು, ನಾನು ಇಲ್ಲಿ ಬಂದು 3 ತಿಂಗಳಾಯ್ತು, ಮನೆ ತುಂಬ ಚೆನ್ನಾಗಿತ್ತು. ಅವರೇ ಮನೆಗೆ ಬಂದ್ಬಿಟ್ರು, ಈ ಮನೆಗೆ ಅಂದರೆ ನಮಗೆ ಅಷ್ಟು ಅನುಕೂಲ ಇಲ್ಲ, ಈ ಮನೆ ಅನುಕೂಲ ಇಲ್ಲ ಸಾಂಬಾರ್ ಪುಡಿ ಒಣಗ್ಸೋಕ್ಕೆ, ತುಂಬ ಕಷ್ಟ, ಮೆಟ್ಲು ಹೈಟ್ ಹಿಂಗಿದೆ, ಅದು ಹತ್ತಿ ಹೋಗಕ್ಕೆ ಕಷ್ಟ ಆಗುತ್ತೆ. ಟೀ ಸೋಸನ್ ಬನ್ನಿ. ಹಾ, ಟೀ ಕುಡಿಯೋಣ. ಓಕೆ, ಎಲ್ಲರಿಗೂ ಚಿಯರ್ಸ್. ಇದು ರವೆ ಉಂಡೆ ಅಂತನಾದ್ರೂ ಅನ್ನಿ, ಮಿಠಾಯಿ ಅಂತನಾದ್ರೂ ಅನ್ನಿ, ತುಂಬಾ ಚೆನ್ನಾಗಿದೆ. ನನಗೆ ಇನ್ನ ಸ್ವೀಟ್ಸ್ ರೆಸಿಪಿ ಎಲ್ಲ ತುಂಬಾ ಇದೆ, ಅಂದ್ರೆ ಅದು ಓಡಲ್ಲ, ನಾಟಿ ಸ್ಟೈಲ್ ಅಲ್ಲೇ ಮಾಡ್ಬೇಕು ವಿಡಿಯೋ ನಾನು. ನಾಟಿ ಸ್ಟೈಲ್ ಅಲ್ಲಿ ಮಾಡಿದ್ರೆ ನನ್ನ ವಿಡಿಯೋ ಓಡುತ್ತೆ. ಕೆಲವು ವಿಡಿಯೋಗಳು ನಾನು ನೋಡ್ತಿದ್ದೆ, ಅಂದ್ರೆ ಯಾವ ತರ ಅಡಿಗೆ ಮಾಡ್ತಾರೆ ಇದು. ನಾನು ಏನಂದ್ರೆ ಭಾಗ್ಯ ಗಿರೀಶ್ ಅವ್ರದ್ದಂತೂ ಹೇಳ್ಬೇಕು, ಅವ್ರು ಏನ್ ಸಖತ್ತಾಗಿ ಮಾಡ್ತಾರೆ ಅಂದ್ರೆ ಸ್ಕ್ರಿಪ್ಟ್ ಬರ್ಕೊಂಡು ಮಾಡ್ತಾರ ಅವರು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಬಹಳ ಸಿಂಪಲ್ ಆಗಿ ಅಷ್ಟೇ ರುಚಿಕರವಾಗಿ ಯಾವ ರೀತಿಯಾಗಿ ಮಟನ್ ಸಾರನ್ನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದೀವಿ. ನಾನು ಸ್ಕ್ರಿಪ್ಟ್ ಬರೆಯಲ್ಲ, ವಾಯ್ಸ್ ಚೆನ್ನಾಗಿಲ್ಲ ಮಾತಾಡಿಸ್ಬೇಡಿ ಅವ್ರನ್ನ ಅಂತೆಲ್ಲ ನನಗೂ ಕಮೆಂಟ್ ಬಂದಿತ್ತು. ಆಮೇಲೆ ಯಾಕಂದ್ರೆ ನಾನು ಅವ್ರದ್ದೆಲ್ಲ ವಿಡಿಯೋಗಳು ನೋಡ್ತಾ ಇದ್ದೆ, ನೋಡಿ 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 ನಾನು ಸರಿ ಮಾಡೋಣ ಅಂತ ಹೇಳ್ಬಿಟ್ಟು, ಅವಾಗ ನಾನೇನು ನೈಟಿ ಅಂದರೆ ನನಗೆ ಫ್ರೋಜನ್ ಶೋಲ್ಡರ್ ಆಗೈತಿ ಇದು ಕೈ, ಅದು ನರ್ವ್ಸ್ ಪ್ರಾಬ್ಲಮ್ ಅಂತೆ. ಅದೇನು ಗೊತ್ತಾ, ಇದು ಮೇಲೆ ಕೂಡ ನನಗೆ ಕೈ ಎತ್ತಕ್ಕೆ ಆಗ್ತಾ ಇರಲಿಲ್ಲ, ಮೇಲೆ ಹಿಂಗೆ ಎತ್ತಕ್ಕೆ. ಇವಾಗಲೂ ನನಗೆ ಇದು ಕೈ ಆಗಲ್ಲ, ಇದು ಕೈ ಅಂದರೆ ಇದು ಇದು ಫೋಲ್ಡ್ ಆಗ್ತಾ ಇರಲಿಲ್ಲ ಕೈ. ಇದು ನೋಡಿ, ಹಿಂಗೆ ಹಿಡ್ಕೊಂಡು ಇದನ್ನ ಅಡುಗೆ ಮಾಡಿದ್ದೀನಿ, ಕಷ್ಟಪಟ್ಕೊಂಡು ಹಿಂಗೆ. ಅದೇ ಏನಾದ್ರು ಪಾತ್ರೆ ನೋಡಿ ಹಿಂಗೆ ಇಟ್ಕೋಬೇಕಲ್ವಾ, ಹಿಂಗೆ ಪಾತ್ರೆನ ಹಿಂಗೆ ಇಟ್ಕೊಂಡಾಗ, ಹಿಂಗೆ ಬಿಸಿ ಇದ್ದಾಗ ಹಿಂಗೆ ದೊಡ್ಡ ಪಾತ್ರೆ ಇಟ್ಟಾಗ ಹಿಂಗೆ ಇಟ್ಕೋಬೇಕು, ಇಕ್ಕಳದಲ್ಲಿ ಇಟ್ಕೋಬೇಕು. ಅದು ನಮಗ ಹೇಳ್ಕೋಬೇಡ ಅಂತ ಇದ್ರು, ಅದು ನರ್ವಸ್ ಪ್ರಾಬ್ಲಮ್ ಆಯ್ತು ನನಗೆ, ಕೈ ಮಡ್ಸಕ್ಕಲ್ಲ. ಮತ್ತೆ ಇದು ಎತ್ತಕ್ಕಾಯ್ತಾ ಇರಲಿಲ್ಲ, ಈ ಕೈ ಎತ್ತಕ್ಕಾಯ್ತಾ ಇರಲಿಲ್ಲ, ನನಗೆ ಈ ಬ್ಲೌಸ್ ಹಾಕೊಳಕ್ಕಾಯ್ತಾ ಇರಲಿಲ್ಲ. ಅದಕ್ಕೆ ನಾನು ನೈಟಿ ಹಾಕೊಂಡು ಮಾಡ್ತಾ ಇದ್ದೆ. ಎಲ್ಲರೂ ಯಾಕೆ ಈ ಥರ ನೈಟಿ ಹಾಕೊಂಡು ಮಾಡ್ತೀಯಾ ಅಂತ. ನೈಟಿ ಡೈಲಿ ನಾನು ಹೆಂಗಿರ್ತೀನಿ ಹಂಗೆ ಮಾಡ್ತಾ ಇದ್ದೆ. ರಾಜಮಾತಾ ಅವರೇ, ಏನಿವತ್ತು ಅಡುಗೆ? ಹುರುಳಿಕಾಳು,
ಬದನೆಕಾಯಿ ಟೊಮೊಟೊ ಉಪ್ಸಾರು ಅಂದ್ರೆ ನಂಗೆ ಬ್ಲೌಸ್ ಹಾಕೊಳಕ್ ಆಗ್ತಾ ಇರ್ಲಿಲ್ಲ, ಇದು ಕೈ ಹಿಂಗೆ ಮೇಲೆ ಎತ್ತಿ ಹಿಂಗೆ ಹಾಕೊಂಡು ಹಿಂಗೆ ಎಳ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ. ಅದಕ್ಕೆ ವಿಡಿಯೋ ಮಾಡ್ತಾ ಇದೆ, ಅದಕ್ಕೂ ಕಮೆಂಟ್ ಬಂತು ಯಾಕೆ ನೀನು ಅಂದ್ರೆ ಯಾಕಮ್ಮ ನೈಟಿ ಹಾಕೊಂಡು ಮಾಡಬೇಡ. ಆಮೇಲೆ ಕೆಲವರೆಲ್ಲ ನಮ್ದು ಫ್ರೆಂಡ್ಸ್ಗಳು ನಮ್ಮ ತಂಗಿ ಫ್ರೆಂಡ್ಸ್ಗಳು ಅವರೇ ಹೇಳಿದ್ರು ನೈಟಿ ಹಾಕೊಂಡು ಮಾಡಬೇಡ, ನೀನು ಸ್ಯಾರಿ ಉಟ್ಕೊಂಡು ಮಾಡು ಅಂತೆಲ್ಲ ಹೇಳಿದ್ರು. ಅಂದರೆ ನಾನು ಸ್ವಲ್ಪ ದಪ್ಪ ಇರೋದ್ರಿಂದ ನನ್ನ ಸ್ವೆಟ್ಟು ಜಾಸ್ತಿ ಬರುತ್ತೆ, ಅದರಿಂದ ನನ್ನ ಕಂಫರ್ಟ್ ಇರೋದ್ರಲ್ಲೇ ನಾನು ಮಾಡೋದು. ಯಾಕಂದ್ರೆ ನಮ್ಮ ಹತ್ರ ಸ್ಯಾರಿ ಇಲ್ಲ ಅಂತಲ್ಲ, ಸ್ಯಾರಿ ಇದೆ. ಅದು ಕೆಲವ್ರು ಹಂಗೂ ಕಮೆಂಟ್ ಮಾಡ್ತಾರೆ ಏನ್ ಮಾಡೋದು ನೈಟಿ ಹಾಕೊಂಡು ಮಾಡಿದೆ ಅಂತ. ನಿಮ್ಮ ಕೊರತೆನ ಅವ್ರಿಗೆ ಹೇಳಕ್ಕಾಗಲ್ಲ ಹೇಳಕ್ಕಾಗಲ್ಲ. ಕೆಲವು ವಿಡಿಯೋ ನೈಟಿ ನಾಲ್ಕೈದು ಒಂದು ಏಳೆಂಟು ವಿಡಿಯೋ ನೈಟಿ ಹಾಕೊಂಡೇ ಮಾಡಿದೆ, ಮಾಡಬೇಡ ಮಾಡಬೇಡ ಅಂತ. ನಾನು ಮಾಡಿಬಿಟ್ಟು ಹೊಟ್ಟೋಗಿದೆ ಊರಿಗೆ, ನಾಲ್ಕೈದು ತಿಂಗಳು ವಿಡಿಯೋ ಮಾಡಲಿಲ್ಲ. ಹ್ಞೂ, ಒಂದು ಎರಡು ಮೂರು ನಾಲ್ಕೈದು ವಿಡಿಯೋ ಹಾಕ್ಬಿಟ್ಟು ಆಮೇಲೆ ನಮಗ ಮಾನಿಟೈಸ್ ಆಗಿದೆ, ಬಾ ಮಮ್ಮಿ ವಿಡಿಯೋ ಮಾಡು ಮಾಡ್ಬೋ ಮಮ್ಮಿ ರೆಸಿಪಿ ಹಾಕ್ಬೋ ಮಮ್ಮಿ ಅಂತ ಕರೀದ್ರು ನಮ್ಮ ಮಗ. ನಾನು ಒಂದು 15 days ಒಂದು ಹೋಗಿ ಸೇರ್ಕೊಂಬಿಟ್ಟಿದ್ದೆ ಅಲ್ಲೇ. ಅಂದ್ರೆ ಮಾಡೇ ಇಲ್ಲ, ಒಂದು 6 months ಮಾಡೇ ಇಲ್ಲ ನಾ ವಿಡಿಯೋ. ಒಂದು 4-5 ವಿಡಿಯೋ ಆದ್ಮೇಲೆ, ಒಂದು 10 ವಿಡಿಯೋ ಆದ್ಮೇಲೆ ನಾನು ಮಾಡೇ ಇಲ್ಲ. ಏ ಹೋಗ್ತೀನ, ಇದು ಜಾಸ್ತಿ ಸಬ್ಸ್ಕ್ರೈಬರ್ ಆಗ್ಲಿಲ್ಲ, ಒಂದು 6 ತಿಂಗಳು ಆಗೋಯ್ತು. ಏ ಹೋಗ್ತೀನ ಇದೇನ್ ಚಿನ್ನ, ಏ ನಾನು ಮಾಡಲ್ಲ ಹೋಗ್ತೀನ ಅಂದ್ಬಿಟ್ಟು ಊರ್ಗೆ ಹೊರಟೋಗಿದೆ. ಮಮ್ಮಿ ವಿಡಿಯೋ ಮಾನಿಟೈಸ್ ಆಗಿದೆ ಬಾ ಮಮ್ಮಿ ಅಂತ ಕರೆದ. ಅದಕ್ಕೆ ಮಾಡಿದೆ. ಈಗ ಏನ್ ಗೊತ್ತಾ, ಈಗ ಕೆಲಸ ಓದಿರೋರು ಕೂಡ ಏನಾದ್ರೂ ಕುತ್ಕೊಂಡು ಕೆಲಸ ಮಾಡ್ಬೋದು, ಬಟ್ ಅಂದ್ರೆ ನಾವು ಜಾಸ್ತಿ ಓದಿಲ್ಲ. ಈಗ ಯೂಟ್ಯೂಬ್ ಇದೇ ಒಂದು ವೃತ್ತಿ ಮಾಡ್ಕೊಬಿಟ್ಟವ್ರೆಲ್ಲಾರನ್ನು. ಅಲ್ಲ ಈಗ ಜಾಸ್ತಿ ಓದಿಲ್ಲ ಅಂದ್ರೆ ಏನ್ ಓದಿದಿರಿ? ನಾನ್ ಸರ್ ಓದಿ 4th class ಅಷ್ಟೇ ಸರ್. 4th class ಹೋಗಿದಿರಿ? ಹೋಗಿದ್ದೀನಿ ಸೈತೆ. ಹೌದು, ಫಸ್ಟ್ ವಿಡಿಯೋ ಎಲ್ಲ ಓಡಿಲ್ಲ, ಉಪ್ಸಾರ್ ಉಪ್ಸಾರ ಓಡಲಿಲ್ಲ ಓಡ್ಲಿಲ್ಲ. ಒಂದು 10-15 ವಿಡಿಯೋ ಅಂದ್ರೆ ಮಾನಿಟೈಸ್ ಆಗಿಲ್ಲ. ಒಂದು 4,000 ಆದ್ಮೇಲೆ ಮಾನಿಟೈಸ್ ಆಗುತ್ತಂತಲ್ವಾ, ಮಾನಿಟೈಸ್ ಆಗಿಲ್ಲ. ನಮಗ ಬೇಡ ಮಮ್ಮಿ ಹೇ ಹೋಗೆ ಹೋಗ್ತೀನ ಅದೇನು ಅತ್ತಗೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ನಮಗ ಮಮ್ಮಿ ಮಾನಿಟೈಸ್ ಆಗಿದೆ ಬಾ ಮಮ್ಮಿ ಅಡುಗೆ ಮಾಡಿ ಮಮ್ಮಿ ರೆಸಿಪಿನ ಅಂದ. ಆಮೇಲೆ ಏನೋ ಸರ್ ನಿಜವಾಗ್ಲು ನೀವೇನಾದರೂ ನನ್ನ ಸ್ಯಾರಿ ಉಟ್ಕೋಬೇಕಂದ್ರೆ ನಂಗೆ ಎವ್ರಿ ಕಷ್ಟ, ನಾನು ಇವಾಗ್ಲೂ ಕಷ್ಟ, ನನಗೆ 2 hours ಟೈಮ್ ತಗೊಂತೀನಿ ರೆಡಿ ಆಗಕ್ಕೆ, ಇಲ್ಲೆಲ್ಲ ಜೋಡಿಸ್ಕೊಳ್ಳಕ್ಕೆ. ಒಂದು ವಿಡಿಯೋ ಮಾಡಕ್ ಮುಂಚೆ ಹಾ ಅಂದ್ರೆ ನಮ್ಮ ಮಗ ಇವಾಗ ಇಲ್ಲಿ ಒಂದು ಸೊಳ್ಳೆ ಕೂತಿದ್ರು ಹೇಳ್ತಾರೆ, ಮಮ್ಮಿ ಅದು ಕ್ಯಾಮ್ರಾದಲ್ಲಿ ನೋಡ್ಬಿಟ್ಟು ನೋಡೋಣ ಮಮ್ಮಿ ಒಂದು ಸೊಳ್ಳೆ ಕೂತಿದೆ ಅಂತ. ನಮ್ಮ ಕ್ಯಾಮ್ರಾದಲ್ಲಿ ಕಾಣಿಸುತ್ತೆ, ಆ ಥರ ನೀಟಾಗೆ ಮಾಡಬೇಕು. ಹಾಂ ಸ್ವಚ್ಛವಾಗಿ ಮಾಡ, ಅದೇ ಊಟನೂ ಹಂಗೆ ಸ್ವಚ್ಛವಾಗೇ ಮಾಡೋದು, ನಾವು ನೀಟಾಗಿ ಮಾಡಬೇಕು. ಯಾವುದು ಮೊದಲು ಹಿಟ್ ಆಗಿದ ವಿಡಿಯೋ? ಯಾವುದು ಉಪ್ಸಾರ್ ವಿಡಿಯೋನೇ, ಅವರೆಕಾಳು ಉಪ್ಸಾರು. ಫಸ್ಟು ಒಂದು ಹುಳ್ಳಿಕಾಳು ಉಪ್ಸಾರು ಮಾಡಿದ್ದೀನಿ, ಫಸ್ಟು ಬದನೆಕಾಯಿ ಅದೂ ಓಡಿದೆ, ಆ ವಿಡಿಯೋನು ಓಡಿದೆ. ಚಿಕನ್ನು ಮಟನ್ನು ಅದು ಜಾಸ್ತಿ ಓಡುತ್ತೆ. ನಾನು ಬರೀ ಮಾಡೋದು, ನಮ್ಮ ಮಗ ಅದು ವಿಡಿಯೋ ಅವರು ಏನು ಫಿಕ್ಸ್ ಮಾಡಿಬಿಟ್ಟಿರಲ್ಲ ಅಂದರೆ ಅವರೇ ವಿಡಿಯೋ ಮಾಡ್ತಾರೆ. ಹ್ಞೂ ನಮ್ಮ ಮಗ ಜೊತೆಗಿರ್ತಾರೆ. ಬಿಸಿಬೇಳೆ ಬಾತು ರೆಡಿ ಇದೆ, ಎಲ್ಲ ರೆಡಿ ಇದ್ರೆ ಒಂದು 1/2 hours ಆಗುತ್ತೆ. ನನಗೆ ನಮ್ಮ ಅಂಕಲ್ ಒಬ್ರು ಸಾಕಿದ್ರಲ್ಲ, ಅವ್ರು ಹೇಳಿದ್ರು ನಿಂದು ಯಾವಾಗ್ಲೂ ಕೊಡೋ ಕೈ ಆಗಲಿ. ಅಂದರೆ ನನಗೆ ಇವತ್ತೂ ಅಷ್ಟೇ, ಯಾರಿಗಾದರೂ ಅಡುಗೆ ಮಾಡಿ ಕೊಡೋದು, ಏನಾದರೂ ಮನೇಲಿ ಮಾಡಿದ್ದು ಏನಾದರೂ ಕೊಡೋದಂದರೆ ನನಗೆ ತುಂಬ ಇಷ್ಟ. ಯಾರಿಗಾದರೂ ಹೆಲ್ಪ್ ಮಾಡೋದು ಅಂತ ನನಗೆ ತುಂಬ ಇಷ್ಟ. ಆದರೆ ಮುಂಚೆ ಎಲ್ಲ ಮಾಡಿದ್ದೀನಿ, ಆದರೆ ಇವಾಗ ಮಾಡೋಕ್ಕಾಗ್ತಾ ಇಲ್ಲ. ಮೊದಲೆಲ್ಲ ಮಾಡಿದ್ದೀನಿ, ತುಂಬ ಹೆಲ್ಪ್ ಮಾಡಿದ್ದೀನಿ. ಅಯ್ಯೋ ಇಲ್ಲ ಸರ್, ಅವ್ರು ಹಿಂಗೆ ಹಿಂಗೆ ಹೇಳಿದರು, ಇನ್ನು ಕೊಡೋ ಕೈ ಆಗಲಿ ಹಿಂಗೆ ಬೇಡೋ ಕೈ ಅದೇ ಥರ ಇದ್ದೀನಿ, ಇನ್ನು ಮುಂದಕ್ಕೆ ನೋಡಬೇಕು. ಮೊಟ್ಟೆ ಹುರಿದು ತರಕಾರಿ ಸಾರು ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇವರು ಮಂಜುನಾಥ್ ಮೂರ್ತಿ ಅವರು, ನಮ್ಮ ರಾಧಾ ಅಮ್ಮ ಅವರ ಮಗ. ಮಗ ನನ್ನ ಬಿಹೈಂಡ್ ದ ಸೀನ್ಸ್ ಅಷ್ಟೇ, ನಂದೇನಿದ್ರು ಅವ್ರು ಏನು ಮಾಡ್ತಾರೋ, ಅವ್ರಿಗೇನು ಟ್ಯಾಲೆಂಟ್ ಇದೆಯೋ ಅದು ಜನಗಳಿಗೆ ತಲುಪಲಿ ಅನ್ನೋದು ಅಷ್ಟೇ ನನ್ನ ಉದ್ದೇಶ. ನಾನು ಏನಂದ್ರೆ ಚಿಕ್ಕ ವಯಸ್ಸಿಂದ ಏನು ನೋಡಿದ್ದೀನಿ ಅಂದರೆ, ನಾನು ಏನೇ ಕೇಳಿದ್ರು ಇಲ್ಲ ಅಂತ ಅಂದಿಲ್ಲ. ನಮ್ಮ ತಂದೆ ತಾಯಿ ಇಬ್ಬರೂ ಎಷ್ಟೇ ಕಷ್ಟ ಇರಲಿ, ನಾನೊಂದು ಆಟ ಸಾಮಾನು ಬೇಕು ಅಂದರೆ, ನನ್ನ ಸೈಕಲ್ ಬೇಕು ಅಂದರೆ ಸರಿ, ಅವ್ರು ಓದಿಲ್ಲದೆ ಇದ್ರೂ ಕೂಡ ಇಬ್ಬರೂ ಅಷ್ಟು ಓದಿಲ್ಲ. ಆದರೆ ನನಗೆ ಎಜುಕೇಷನಲ್ಲಿ ಏನೂ ಕೊರತೆ ಮಾಡಿಲ್ಲ. ನಿನ್ನ ವಿದ್ಯಾಭ್ಯಾಸ ಕ್ಲೀನಾಗಿ ಮಾಡ್ಕೊ, ನಿನಗೇನು ಇಷ್ಟನೋ ಅದು ಓದು, ಯಾವ ಕಾಲೇಜ್ ಇಷ್ಟನೋ ಅದು ಹೋಗು, ಆ ಥರ ನನ್ನ ಇದು ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ನನ್ನ ಜೀವನ ಪೂರ್ತಿ ಅವ್ರು ಬೆಳೆಸಿದ್ದಾರೆ. ಇವಾಗ ನನಗೆ 4-5 ನನ್ನ ರೆಸ್ಪೆಕ್ಟ್ ಮಾಡ್ತಾರೆ, ಗೌರವ ಕೊಡ್ತಾರೆ, ನೀವು ಯೋಗ ಥೆರಪಿಸ್ಟು, ನೀವು ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರಿ ಆ ಥರ. ಅದೆಲ್ಲ ಸೇರ್ಬೇಕಾಗಿರೋದು ನಮ್ಮ ತಂದೆ ತಾಯಿಗೆ. ಆ್ಯಕ್ಚುಲಿ ಅವರು ನನಗೇನು ಕೊರತೆ ಕೊಡದೆ ಆ ಥರ ಬೆಳೆಸಿದ್ದಕ್ಕೆ ನಾನು ಅದನ್ನು ಮಾಡೋಕ್ಕಾಯಿತು. ಇವಾಗ ಅವ್ರು ನನಗೆ ಅಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನಾನು ಅದನ್ನು ವಾಪಸ್ ಏನು ಕೊಡಲಿಲ್ಲ ಅಂತಂದರೆ ಅದಕ್ಕೊಂದು ಇದಿರಲ್ಲ, ಆ ವಿದ್ಯಾಭ್ಯಾಸಕ್ಕಾಗಿರಲಿ ಅಥವಾ ಕೆಲಸಕ್ಕಾಗಿರಲಿ ವ್ಯಾಲ್ಯೂ ಇರಲ್ಲ. ನನಗೆ ಸಕ್ಸಸ್ ಅಂದರೆ ಏನು ಅಂತಂದರೆ ತಂದೆ ತಾಯಿ ಜೊತೆ ಇರೋದೇ ಸಕ್ಸಸ್ಸು. ದೂರ ಹೋಗಿ ಫಾರಿನಲ್ಲಿರಬೇಕು ಆ ಥರ ಎಲ್ಲ ನನಗೆ ಅದನ್ನು ಸಕ್ಸಸ್ ಅಂತ ನಾನು ಈಕ್ವೇಟ್ ಮಾಡಲ್ಲ. ತಂದೆ ತಾಯಿ ಜೊತೆ ಸಂತೋಷವಾಗಿ ಸುಖವಾಗಿ ಯಾವಾಗಿರ್ತೀವೋ ಅದೇನೇ ಸಕ್ಸಸ್ ನನಗೆ. ನಮ್ಮ ತಾಯಿಯವರ ತಮ್ಮಂದಿರು ಎಲ್ರಿಗೂ ಕೋವಿಡ್ ಬಂದಿತ್ತು, ನಮ್ಮನೆಯಲ್ಲಿ ಸದ್ಯಕ್ಕೆ ಯಾರಿಗೂ ಬಂದಿಲ್ಲ, ನಮ್ಮ 3 ಜನಕ್ಕೆ.
ಬಟ್ ಅವ್ರಿಗೆ ಕೋವಿಡ್ ಬಂದು ಹುಷಾರಿರಲಿಲ್ಲ. ನಮ್ಮ ತಾಯಿ ಒಂದು ಅವ್ರಾಗವ್ರೇನೆ ಒಂದು ಕಷಾಯ ಮಾಡ್ತಾ ಇದ್ರು, ಆ ಕಷಾಯ ಕುಡ್ದಿ ಕುಡ್ದಿನೇ ಸರಿ ಹೋದ್ರು, ಯಾರೂ ಹಾಸ್ಪಿಟ್ಲ್ಗೆ ಹೋಗ್ಲಿಲ್ಲ ಏನಿಲ್ಲ, ಡೋಲೋ ಇಲ್ಲ, ಡೋಲೋ 650 ಇಲ್ಲ, ಏನಿಲ್ಲ, ಅಮ್ಮನ ಕಷಾಯ ಮುದ್ದೆ. ಪೇಮೆಂಟ್ ಬಂದು ಕರೆಕ್ಟಾಗಿ ಇವಾಗ 1 ವರ್ಷ 4 ತಿಂಗಳಾಗಿದೆ. ಫಸ್ಟ್ ಪೇಮೆಂಟ್ ಬಂದು 1 ವರ್ಷ 3 ತಿಂಗಳು ಹತ್ತತ್ರ ಆಗಿದೆ. ಅಲ್ಲ ಅವಾಗ ಒಂದು 8 ಮಂತ್ಸ್ ಪೇಮೆಂಟ್ ಬಂದಿರಲಿಲ್ಲ, 8 ಮಂತ್ಸ್ ಆದಮೇಲೆ ಮಾನಿಟೈಸ್ ಆಯಿತು. 8 ಮಂತ್ಸ್ ಆದ್ಮೇಲಿಂದ ಕಂಟಿನ್ಯೂಸ್ ಆಗಿ ಪೇಮೆಂಟ್ ಬರ್ತಾ ಇದೆ. ಅಪ್ ಆ್ಯಂಡ್ ಡೌನ್ ಇರುತ್ತೆ, ಅದು ಯೂಟ್ಯೂಬ್ ಮಾಡೋರಿಗೆ ಗೊತ್ತಿರುತ್ತೆ ಯಾವ ಥರ ಇದಾಗುತ್ತೆ ಅಂತ. ಯಾಕಂದರೆ ಒಂದೇ ಸರಿ ಕೆಲವರು ಅನ್ಕೊತಾರೆ ಓ ತುಂಬ ಜಾಸ್ತಿ ಬರುತ್ತೆ ಅಂತ, ಅದು ತುಂಬ ವ್ಯೂಸ್ ಮೇಲೆ ಡಿಪೆಂಡ್ ಆಗುತ್ತಲ್ಲ. ಸೊ ಕಂಟಿನ್ಯೂಸ್ ಆಗಿ ಅದರಿಂದ ದುಡ್ಡು ಬರಲ್ಲ, ಅದು ಬಂದ್ರೂ ಪಾಕೆಟ್ ಮನೆಗೂ ಸಲ್ಲ. ನಾವೇನು ಕ್ಯಾಮ್ರಾ ಇಟ್ಕೊತೀವೋ ಅದ್ರ ಕಂಪ್ಲೀಟ್ ಮಾಡೋಷ್ಟು ದುಡ್ಡು ಬಂದಿಲ್ಲ. ಇವಾಗ ನಾವು ಕ್ಯಾಮ್ರಾಗೆ 1.5 ಲಕ್ಷ ಖರ್ಚು ಮಾಡಿದ್ರೆ ಅಷ್ಟು ಬಂದಿದೆ ಅಷ್ಟೇ. ಮಾತ್ರ ಹಾಸ್ಪಿಟಲ್ಗೆ ಹೊರಟೋಯ್ತು ನಂದು ದುಡ್ಡು. ವೆರಿ ಫಸ್ಟ್ ಐ ಥಿಂಕ್ 14,000 ಬಂದಿತ್ತು. ಈ ಕ್ಯಾಮ್ರಾ ಯೂಸ್ ಮಾಡ್ತೀನಿ, ಇದು ಸೋನಿ A7IV ಅಂತ. ಅದೇನಂದ್ರೆ ಮೊಬೈಲ್ ಅಲ್ಲಿ ಮಾಡಿದಾಗ ಕ್ಲಾರಿಟಿ ಆಗಿರಲಿ ಅಥವಾ ಡೀಟೇಲ್ ಆಗಿರಲಿ ಕಾಣಿಸಲ್ಲ, ಅದೆಷ್ಟು ಬೆಂದಿದೆ ನಾವು. ಯಾಕಂದ್ರೆ ಕಲರ್ ಚೇಂಜ್ ಆಗೋದು ಕೂಡ ಕಾಣಿಸುತ್ತೆ ಈ ರೀತಿಯಾದಂಥ ಕ್ಯಾಮ್ರಾದಲ್ಲಿ ಮಾಡುವಾಗ, ಎಷ್ಟು ಬೆಂದಿದೆ ಅಂತ ತೋರಿಸ್ಬೋದು, ಯಾವ ಐಟಮ್ಮು ಇದೆ ಅಂತ ತೋರಿಸ್ಬೋದು. ಕೆಲವರು ತೋರಿಸ್ತಾ ಇರ್ತಾರೆ ಅದು ಏನು ಕಾಣಿಸ್ತಾ ಇರಲ್ಲ, ಅವ್ರು ಹೇಳ್ತಾ ಇರ್ತಾರೆ ಆದರೆ ಏನು ಕಾಣಿಸ್ತಾ ಇರಲ್ಲ ವಿಡಿಯೋ. ನನಗೆ ಆ ಥರ ಮಾಡೋದು ಇಷ್ಟ ಇರಲ್ಲ, ಕ್ಲೀನಾಗಿ ಜನಗಳಿಗೆ ನೋಡಬೇಕು, ಅವ್ರ ವಾಯ್ಸ್ ಕೇಳಿಸ್ಬೇಕು ಅನ್ನೋದು ತುಂಬ ಮುಖ್ಯ ಆಗಿತ್ತು. ಅದಕ್ಕೇ ಕ್ಯಾಮ್ರಾಲೇ ಮಾಡಬೇಕು ಅಂತ ನಾವು ಕ್ಯಾಮ್ರಲ್ಲಿ ಮಾಡಿದ್ದು. ಸೊ ಇದು ಎಡಿಟಿಂಗ್ ಸ್ಟೇಷನ್, ಇಲ್ಲೇನೆ ಎಲ್ಲ ಎಡಿಟಿಂಗ್ ಮಾಡೋದು. ಶೂಟ್ ಮಾಡ್ತೀರಿ, ಎಡಿಟಿಂಗ್ ಮಾಡ್ತೀರಿ? ಹೌದು. ಇದು ಮೈಕು, ನಾನು ನಂದೊಂದು ಚಾನಲ್ ಇದೆಯಲ್ಲ ವಾಯ್ಸ್ ಓವರ್ ಕೊಡೋಕ್ಕೆ, ಇಲ್ಲಿಗೆ ಮೈಕ್ ಹಾಕ್ಕೊಂಡು ಎಡಿಟಿಂಗ್ ಮಾಡ್ತಾನೆ ವಾಯ್ಸ್ ಓವರ್ ಕೊಡೋದು. ಇಲ್ಲಿ ಇಲ್ಲಿ ಫಿಕ್ಸ್ ಮಾಡಿ ಮೈಕ್ ಹಾಕೊಂಡ್ಬಿಡ್ತೀವಿ. ಹಾಂ, ಇಲ್ಲಿಗೆ ಮೈಕ್ ಹಾಕ್ಕೊಂಡು ಎಡಿಟಿಂಗ್ ಮಾಡೋದು. ಸೂಪರ್. ಏನು ನಿಮ್ಮ ಯೋಗ ಚಾನಲ್? ನೋ ಯುವರ್ ಯೋಗ ಅಂತ. ನೋ ಯುವರ್ ಯೋಗ, ನಿನ್ನ ಯೋಗ ಬಗ್ಗೆ ತಿಳ್ಕೊ. ನೈಸ್, ವೆರಿ ನೈಸ್. ಸುಮಾರು 88,000 ಸಬ್ಸ್ಕ್ರೈಬರ್ಸ್ ಈ ವಿಡಿಯೋ ಮಾಡೋ ಟೈಮ್ಗೆ, 196 ವೀಡಿಯೋಸ್ ಮಾಡಿದ್ದಾರೆ ಈ ತಾಯಿ ಮಗ ಜೋಡಿ ಸೇರಿ. ಸ್ನೇಹಿತರೆ, ಅಂದರೆ ಯೂಟ್ಯೂಬಲ್ಲಿ ಬದುಕು ಕಟ್ಕೋಬೋದು ಅಂತ ಪ್ರೂವ್ ಮಾಡಿದ್ದೆ ಇನ್ನೊಂದು ಕುಟುಂಬ ಅಂದರೆ ಇವ್ರದ್ದು, ನಮ್ಮ ರಾಧಮ್ಮವ್ರದ್ದು. ಅಂದರೆ ತುಂಬ ಜನ ಕೇಳ್ತಿರ್ತಾರೆ, ನನಗೂ ಬಹಳ ಕರೆಗಳು ಬರ್ತಿರ್ತವೆ, ಹೆಣ್ಮಕ್ಳು ಎಸ್ಪೆಷಲಿ ಕರ್ನಾಟಕದಾದ್ಯಂತ, ಸರ್ ನಾವು ಯೂಟ್ಯೂಬ್ ಮಾಡ್ಬೋದಾ ಅಂತ. ಮಾಡಿ, ಖಂಡಿತ ಮಾಡಿ ಅಂತ ಹೇಳ್ತಿರ್ತೀನಿ ನಾನು. ಹಾಗಾಗಿ ಅಡುಗೆದು ಮಾಡ್ಬೋದಾ, ಅಡುಗೆದು ಮಾಡ್ಬೋದಾ ಅಂತ ಕೇಳ್ತಿರ್ತಾರೆ. ನೋಡಿ, ಈಗ ಯೂಟ್ಯೂಬಲ್ಲಿ ಹೋಗಿ ನೀವು ಉಪ್ಸಾರು ಅಂದರೆ ಬಹುಶಃ ಒಂದು 100 ವಿಡಿಯೋ ಅದು ಬರಲ್ವ ಸರ್? ತುಂಬ ಇನ್ನೂ ಜಾಸ್ತಿ ಬರುತ್ತೆ, 1,000 ವಿಡಿಯೋ ಬರುತ್ತೆ. ನೋಡಿ, ಉಪ್ಸಾರು ಅಂದಮೇಲೆ 100 ವಿಡಿಯೋ ಬರುತ್ತೆ. ನೋಡಿ, ಆದರೂ ಇವರು ವಿಡಿಯೋ ಮಾಡಿ ಅದೊಂದು 18 ಲಕ್ಷ. ಅಂದರೆ ಜನ ಹುಡುಕ್ತಾರೆ, ಹೊಸ ಹೊಸ ರೀತಿ ಹುಡುಕ್ತಾರೆ, ಮಾಡ್ತಿರ್ತಾರೆ. ಸೊ ಒಂದು ಯಾವುದೋ ಮಾಡಿಬಿಟ್ಟಿದ್ದಾರೆ, ನಾವು ಮತ್ತೆ ಮಾಡಬಾರ್ದು ಅನ್ನೋಕ್ಕಿಂತಲೂ ಜಸ್ಟ್ ಕೀಪ್ ಗೋಯಿಂಗ್ ಮಾಡ್ತೀರಿ. ಯಾವ್ದು ಹೊಡುತ್ತೆ ಯಾವ್ದು ಬಿಡುತ್ತೆ ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಸೊ ಗೊತ್ತಿದ್ರೆ ಬಹುಶಃ ಎಲ್ಲ ಅದನ್ನೇ ಮಾಡಿರೋರು. ಸೊ ಹಾಗಾಗಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡೋದು ಒಂದು ಯೂಟ್ಯೂಬಲ್ಲಿ ಯಶಸ್ಸಿಗೆ ಒಂದು ದಾರಿ ಅಂತ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮುಗ್ಸೋಕ್ಕೆ ಮುಂಚೆ ಸ್ನೇಹಿತರೆ, ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ರಾಧಾ ಅಡುಗೆ ಮನೆ ಅಂತೇಳಿ, ತುಂಬ ಚೆನ್ನಾಗಿದೆ ಚಾನಲ್ಲು, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಈ ಮಗ ಗ್ರೇಟ್ ಮಗ, ನಾವು ಕಥೆಗಳಲ್ಲಿ ಕೇಳ್ತೀವಲ್ಲ ಯಾವುದೋ ಕಥೆಗಳಲ್ಲಿ, ಯಾರೋ ಶ್ರವಣ್ ಕುಮಾರ್ ಅಂತ ಒಬ್ರು ಇದ್ರು, ತಂದೆ ತಾಯಿನೇ ಹಿಂದೆ ಮುಂದೆ ಪಲ್ಲಕ್ಕಿಲಿ ಕರ್ಕೊಂಡೆಲ್ಲ ಓಡ್ತಿದ್ರು ಅಂತ. ನೋಡಿ, ಇವರು ಅವ್ರಿಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗೋದು 4-5 ವರ್ಷ ಆಗಿದೆಯಂತೆ. ಸೊ ತಾಯಿನ ತಂದೆನ ನೋಡ್ಕೊಳ್ಳೋಕ್ಕೋಸ್ಕರ ಮದುವೆನೆ ಪೋಸ್ಟ್ಪೋನ್ ಮಾಡ್ತಿರೋಂಥ ಮಗ ಇವರು. ಸೊ ತನ್ನ ತಾಯಿಗೋಸ್ಕರ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಮಾಡಿಕೊಟ್ಟು ತುಂಬ ಚೆನ್ನಾಗಿ ಹೋಗ್ತಾ ಇದೆ ಈಗ ಅದು. ಸೊ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಮ್ಮ, ಶುಭವಾಗಲಿ ಅಮ್ಮ. ನಮಸ್ತೆ, ಒಳ್ಳೇದಾಗ್ಲಿ ಅಮ್ಮ. ನಮಸ್ತೆ. ಎಸ್, ನಿಮ್ಗೆ ಸಿಕ್ಕಂಥ ಮಕ್ಕಳೆಲ್ಲರಿಗೂ ಸಿಗಲಿ. ಹೌದು, ಎಲ್ಲರಿಗೂ ಸಿಗಬೇಕು. ಏನಾಗಲಿ ಮುಂದೆ ಸಾಗುನಿ. ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ರಾಧಾ ಅಡುಗೆ ಮನೆ ಅಂತೇಳಿ, ತುಂಬ ಚೆನ್ನಾಗಿದೆ ಚಾನಲ್ಲು, ಬೆಲ್ ಐಕಾನ್ ಒತ್ತಿ.